ನಮಸ್ತೆ ಸರ್, ನನ್ನ ಹೆಸರು ನಜ್ಮಾ ಅಂತ. ಸ್ವಾಮಿಗಳೇ, ಅನ್ಯ ಧರ್ಮದವರು ಈ ವ್ಯಾಪಾರ ವಹಿವಾಟಿಗೆ ಏನಾದರೂ ಅವಕಾಶ ಇದೆಯಾ, ಅಥವಾ ಹಿಂದೂಗಳೇ ಇದು ವ್ಯಾಪಾರನ ಮಾಡಬೇಕು ಅನ್ನೋದಿದೆಯಾ? ಗಮನಿಸಿ, ನೀವು ಈ ಮಾತನ್ನು ಕೇಳ್ತಾ ಇದ್ದೀರಿ. ಅದೇ ಒಂದು ಕಡೆಯಿಂದ ನೀವು ಮುಸಲ್ಮಾನರಿಗೆ ಹಾಕಿ ಒಳಗೆ ಗರ್ಭಗುಡಿ ಮಾಡಲಿಕ್ಕೆ ಅವಕಾಶ ಕೊಟ್ರಿ ಅಂತ ಕೇಳ್ತಾ ಇದೆ. ಎಸ್, ಹೌದಾ? ಪ್ರತಿಮೆ ಕೆತ್ತಲಿಕ್ಕೆ ಯಾಕೆ ನೀವು ಅವರಿಗೆ ಅವಕಾಶ ಕೊಟ್ರಿ? ಒಂದು ಸುದ್ದಿ ಬಂತು, ಮೂರ್ತಿಯನ್ನ ಮುಸ್ಲಿಮರು ಕೆತ್ತಾ ಇದ್ದಾರೆ, ಗರ್ಭಗುಡಿಯನ್ನು ಮುಸ್ಲಿಮರು ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಪ್ರಶ್ನೆಗಳು ಹೇಳ್ತಾವೆ, ಮುಸ್ಲಿಮರಿಗೆ ಯಾಕೆ ಅವಕಾಶ ಕೊಟ್ರಿ ಅಂತ. ಈಗ ವ್ಯಾಪಾರಕ್ಕೆ ಅವಕಾಶ ಕೊಡ್ತಿರೋ ಇಲ್ವೋ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಅಂತ. ಎರಡು ವೈರುಧ್ಯಗಳು ಕಾಣಿಸ್ತಾ ಇದೆ ಇಲ್ಲಿ. ಖಂಡಿತವಾಗಿಯೂ, ಯಾಕೆಂದರೆ ಬೇರೆ ದೇವಸ್ಥಾನಗಳಲ್ಲಿ ಮುಸ್ಲಿಮ್ಸು ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಇಲ್ಲಿ ಯಾಕೆ ಅವಕಾಶ ಇದೆಯಾ ಇಲ್ವಾ? ಅಲ್ಲ, ಅಂತ ಪ್ರಶ್ನೆ ಯಾಕೆ ಬರತ್ತೆ ಅಂತ ಹೇಳಿಕೊಂಡು, ಯಾರಿಗೆ ಮಾಡಬೇಕು ಅಂತುಂಟೋ ನಿಯತ್ತಲ್ಲಿರುವವರಿಗೆ ಎಲ್ಲ ಕಡೆ ಕೂಡ ಇದೆ. ಈಗ ನಿಯತ್ತು ಇಲ್ಲದೆ ಹೋದಾಗ ನೋಡಿ, ಮೊನ್ನೆ ಶಬರಿಮಲೆಯಲ್ಲಿ ಎಲ್ಲರ ಗಮನಕ್ಕೆ ಬಂದಿರಬೇಕು, ಒಬ್ಬರು ಮುಸಲ್ಮಾನ ವ್ಯಕ್ತಿ ಬಂದ ವ್ಯಕ್ತಿಗಳಲ್ಲಿ ಊಟ ತಿಂಡಿ ಹೋಟೆಲ್ ಏನು ಇಟ್ಟುಕೊಂಡಿದ್ದಾರೆ, ಏನು ಡ್ರೈನೇಜ್ ವಾಟರಿಂದ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಸುದ್ದಿ ಬಂತ. ಯಾಕೆ ಹೀಗೆ, ಇಂತಹದ್ದು ಎಷ್ಟು ನಡೀತಾ ಇದ್ದಾವೆ, ಎಷ್ಟು ನಡೀತಾ ಇದ್ದಾವೆ. ಹಾಗಿರುವಾಗ ತಮ್ಮ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡದ್ದು ಯಾಕೆ? ಗಮನಿಸಬೇಕಾದ್ದು, ಇದು ಮುಸ್ಲಿಮರಿಗೆ ಮಾತ್ರ ಇಂಥದ್ದು ಯಾಕೆ ಬರ್ತಾ ಇದೆ, ಕ್ರಿಶ್ಚಿಯನರಿಗೆ ಯಾಕೆ ಬರ್ತಾ ಇಲ್ಲ, ಇನ್ನು ಇವರು ಬೌದ್ಧರಿಗೆ ಯಾಕೆ ಬರ್ತಾ ಇಲ್ಲ, ಜೈನರಿಗೆ ಯಾಕೆ ಬರ್ತಾ ಇಲ್ಲ, ಇನ್ಯಾರು ಪಂಜಾಬ್ ಇದು ಸಿಖರಿಗೆ ಯಾಕೆ ಬರ್ತಾ ಇಲ್ಲ ಅಂದಮೇಲೆ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಒಂದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಅಲ್ಲೊಂದು ಧಾರ್ಮಿಕ ಕೇಂದ್ರ ಇದೆ, ಒಂದು ಧಾರ್ಮಿಕ ಕ್ರಿಯೆ ನಡೀತಾ ಇದೆ, ಪೂಜೆ ಪುನಸ್ಕಾರ ಹೋಮ ಹವನ ವಾಟ್ ಎವರ್ ಧಾರ್ಮಿಕ ಜಾತ್ರೆ, ಅದರಿಂದ ಆರ್ಥಿಕ ಲಾಭವನ್ನು ಮಾಡಿಕೊಳ್ಳುವಂಥವನು ಅದರ ಬಗ್ಗೆ ಪ್ರಾಥಮಿಕ ಗೌರವವನ್ನಾದರೂ ಇಟ್ಕೊಳ್ಬೇಕು ಅನ್ನುವಂಥದ್ದು ನಿರೀಕ್ಷೆ, ಪ್ರಾಥಮಿಕ ಗೌರವ. ಉದಾಹರಣೆಗೆ ಉಡುಪಿ ಮಠ, ಮಠದ ಹೊರಗಡೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂಥವನು ಉಡುಪಿ ಶ್ರೀಕೃಷ್ಣನ ಬಗ್ಗೆ ಬೇಸಿಕ್ ಭಕ್ತಿಯನ್ನಾದರೂ ಇಟ್ಕೊಳ್ಬೇಕು ಅನ್ನುವಂಥದ್ದು ನಿರೀಕ್ಷೆ. ಆ ನಿರೀಕ್ಷೆ ಸರಿನಾ ತಪ್ಪ? ಭಕ್ತಿಯನ್ನು ಇಟ್ಕೊಳ್ಳೋದಕ್ಕಿಂತಲೂ ಕೂಡ ಮತ್ತೊಬ್ಬರ ಶ್ರದ್ಧೆಯನ್ನು ಅವಮಾನಿಸುವ ಕಾರ್ಯವನ್ನು ಮಾಡಲೇಬಾರದು. ಎಸ್, ನಜ್ಮಾ ಅವರೇ, ನಿರೀಕ್ಷೆ ಅಲ್ವಾ? ಈಗ ರಥಬೀದಿಯಲ್ಲಿ, ಉಡುಪಿಯ ರಥಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂಥವನು ಉಡುಪಿ ಶ್ರೀಕೃಷ್ಣನ ಬಗ್ಗೆ ಅದೊಂದು ಗೌರವವನ್ನಾದರೂ ಇಟ್ಕೋಬೇಕು. ಅಲ್ಲಿ ಮೂರ್ತಿ ಪೂಜೆ ನಡೀತಾ ಇದೆ, ಅದು ತಪ್ಪು, ಇದು 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 ಧರ್ಮ ಅಲ್ಲ, ಇವರ ಆಚರಣೆ ತಪ್ಪು ಅನ್ನುವ ಮನೋಭಾವನೆಯನ್ನು ಇಟ್ಕೊಂಡು ಆ ಮೂರ್ತಿ ಪೂಜೆಯ ಆರ್ಥಿಕ ಲಾಭವನ್ನು ನಾನು ಮಾಡ್ಕೊಳ್ತೀನಿ ಅನ್ನೋ ಮನೋಭಾವನೆ ಇರಬಾರ್ದು ಅನ್ನೋ ನನ್ನ ನಿರೀಕ್ಷೆ, ಅದು ನನ್ನ ಅಪೇಕ್ಷೆ. ಅದು ಇನ್ನೂ ಒಂದು, ಈಗ ನೋಡಿ, ದೇವಾಲಯಕ್ಕೆ ಹೂ ಮಾರಾಟಕ್ಕೆ ಹೋಗಬೇಕು, ಹಣ್ಣು ಮಾರಾಟಕ್ಕೆ ಹೋಗಬೇಕು, ಆ ನೈವೇದ್ಯಕ್ಕೆ ಹೋಗಬೇಕು. ಮಾರುವವರು ಇವರು, ಇವರಲ್ಲಿ ಏನಿದೆ ಅದನ್ನು ಉಗುಳಿದರೆ ಮಾತ್ರ ಅದು ಮಾರಲಿಕ್ಕೆ ಯೋಗ್ಯ ಅಂತ ಹೇಳಿಕೊಂಡು ಮಾರಾಟದ ಏನು ಸುತ್ತುಗಳಿದ್ರು ಉಗುಳಬೇಕು. ನಮಗೇನಿದೆ ಇಲ್ಲಿ ಅಂತಹದ್ದು, ಅದನ್ನು ನಮಗೆ ದೇವರ ನೈವೇದ್ಯಕ್ಕೆ ಬರೋದೇ ಇಲ್ಲ ಅಂತ ಹೇಳಿಕೊಂಡು, ಹಾಗಿರುವಾಗ ನಾವೇನು ಮಾಡಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.